ಫ್ರೆಂಡ್ಸ್ ಮೀಡಿಯಾ ಜಗತ್ತಿಗೆ ಸ್ವಾಗತ ಫ್ರೆಂಡ್ಸ್ ದೇಶದಲ್ಲಿದ್ದ ಏಕೈಕ ಜೆಡಿಎಸ್ ಸಂಸದ ಹಾಸನದ ಪ್ರಜ್ವಲ್ ರೇವಣ್ಣ ಎಂಪಿ ಸ್ಥಾನದಿಂದ ಅನರ್ಹರಾಗಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆ ಟೈಮಲ್ಲಿ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ ಅಫಿಡೆವಿಟ್ನಲ್ಲಿ ತಪ್ಪು ಮಾಹಿತಿ ನೀಡಿದ ಆರೋಪದಲ್ಲಿ ಇವರ ಆಯ್ಕೆಯನ್ನ ಕರ್ನಾಟಕ ಹೈಕೋರ್ಟ್ ಅಸಿಂಧುಗೊಳಿಸಿದೆ ಹಾಗಿದ್ರೆ ಪ್ರಜ್ವಲ್ ರೇವಣ್ಣ ಎಲೆಕ್ಷನ್ ಅಫಿಡವಿಟ್ನಲ್ಲಿ ಎಷ್ಟು ಆಸ್ತಿ ಘೋಷಿಸಿಕೊಂಡಿದ್ರು ತಮ್ಮ ಬಳಿ ಏನೇನಿದೆ ಅಂತ ತೋರಿಸಿಕೊಂಡಿದ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಪ್ರಜ್ವಲ್ ರೇವಣ್ಣ ಆಸ್ತಿ ಎಷ್ಟು ಫ್ರೆಂಡ್ಸ್ ಪ್ರಜ್ವಲ್ ರೇವಣ್ಣ ತಮ್ಮ ಬಳಿ ಒಟ್ಟು ಒಂಬತ್ತು ಪಾಯಿಂಟ್ ಏಳು ಎಂಟು ಕೋಟಿ ಮೌಲ್ಯದ ಆಸ್ತಿ ಇರೋದಾಗಿ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆ ಟೈಮ್ ಅಲ್ಲಿ ಘೋಷಿಸಿಕೊಂಡಿದ್ರು ಇವರ ದುಡ್ಡಿನ ಕೋಟೆಯಲ್ಲಿ ಏನೆಲ್ಲ ಇದೆ ಅಂತ ನೋಡ್ತಾ ಹೋಗೋದಾದ್ರೆ ಬ್ಯಾಂಕುಗಳಲ್ಲಿ ಎಷ್ಟು ಿದೆ ಪ್ರಜ್ವಲ್ ರೇವಿಡ್ನ ವಿವಿಧ ಬ್ಯಾಂಕ್ಗಳಲ್ಲಿ ಸೇವಿಂಗ್ಸ್ ಎಫ್ಡಿ ಮತ್ತು ಆರ್ ಡಿ ರೂಪದಲ್ಲಿ ಹನ್ನೊಂದು ಪಾಯಿಂಟ್ ನಾಲ್ಕು ಒಂದು ಲಕ್ಷ ರೂಪಾಯಿ ಹಣ ಇಟ್ಟಿದ್ರು ಷೇರು ಡಿಬೆಂಚರ್ ಗಳಲ್ಲಿ ಎಷ್ಟು ಪ್ರಜ್ವಲ್ ರೇವಣ್ಣ ವಿವಿಧ ಕಂಪನಿಗಳ ಷೇರು ಬಾಂಡ್ ಮತ್ತು ಡಿಬೆಂಚರ್ ಗಳಲ್ಲಿ ತೊಂಬತ್ತೊಂದು ಲಕ್ಷ ಹೊಂದಿದ್ರು ಅವುಗಳ ಪೈಕಿ ಚೆನ್ನಾಂಬಿಕಾ ಕನ್ವೆನ್ಷನ್ ಹಾಲ್ ನಲ್ಲಿ ಹೊಂದಿದ್ದ ಹದಿನಾಲ್ಕು ಲಕ್ಷ ಸಿಎನ್ ಡಿ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ ನಲ್ಲಿ ಹೊಂದಿದ್ದ ಎಪ್ಪತ್ತಾರು ಲಕ್ಷ ಕೂಡ ಸೇರಿದೆ ಎಷ್ಟು ಸಾಲ ಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ರೇವಣ್ಣ ವಿವಿಧ ವ್ಯಕ್ತಿಗಳು ಮತ್ತು ಕಂಪನಿಗಳಿಗೆ ಒಟ್ಟು ಎಂಬತ್ತೈದು ಲಕ್ಷ ರೂಪಾಯಿ ಸಾಲ ಕೊಟ್ಟಿದ್ದಾರೆ ಅದರಲ್ಲಿ ಅಜ್ಜಿ ಚೆನ್ನಮ್ಮಗೆ ಕೊಟ್ಟಿರುವ ಇಪ್ಪತ್ಮೂರು ಲಕ್ಷ ಸಾಲ ಅಣ್ಣ ಸೂರಜ್ ರೇವಣ್ಣಗೆ ಕೊಟ್ಟಿರುವ ಮೂವತ್ತೇಳು ಲಕ್ಷ ಕೂಡ ಸೇರಿದೆ ಯಾವ ಯಾವ ವಾಹನಗಳಿವೆ ಪ್ರಜ್ವಲ್ ರೇವಣ್ಣ ತಮ್ಮ ಹೆಸರಲ್ಲಿ ಒಂದು ಟ್ರ್ಯಾಕ್ಟರ್ ಮಾತ್ರ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ ಇದರ ಮೌಲ್ಯ ಐದು ಲಕ್ಷ ರೂಪಾಯಿ ಒಂದು ಕೆಜಿ ಚಿನ್ನ ಮೂರು ಕೆಜಿ ಬೆಳ್ಳಿ ಪ್ರಜ್ವಲ್ ರೇವಣ್ಣ ಬಳಿ ಬರೋಬ್ಬರಿ ಒಂದು ಕೆಜಿ ನೂರು ಗ್ರಾಂ ಚಿನ್ನಾಭರಣಗಳಿವೆ ಇದರ ಮೌಲ್ಯ ಮೂವತ್ತು ಲಕ್ಷ ರೂಪಾಯಿ ಬರೋಬ್ಬರಿ ಇಪ್ಪತ್ತ್ ಮೂರು ಕೆಜಿಯಷ್ಟು ಬೆಳ್ಳಿ ಇದೆ ಇದರ ಮೌಲ್ಯ ಲಕ್ಷ ಲಕ್ಷ ಆಗುತ್ತೆ ಹದಿನೆಂಟು ದನ ಎರಡು ಎತ್ತುಗಳ ಮಾಲೀಕ ತಮ್ಮ ಬಳಿ ಹದಿನೆಂಟು ದನ ಮತ್ತು ಎರಡು ಎತ್ತುಗಳು ಇರೋದಾಗಿಯೂ ಪ್ರಜ್ವಲ್ ರೇವಣ್ಣ ಘೋಷಿಸಿಕೊಂಡಿದ್ದಾರೆ ಇವುಗಳ ಒಟ್ಟು ಮೌಲ್ಯ ನಾಲ್ಕು ಪಾಯಿಂಟ್ ನಾಲ್ಕು ಐದು ಲಕ್ಷ ರೂಪಾಯಿ ಹದಿನೇಳು ಕಡೆ ಇದೆ ಕೃಷಿ ಭೂಮಿ ಫ್ರೆಂಡ್ಸ್ ಪ್ರಜ್ವಲ್ ರೇವಣ್ಣಗೆ ಒಟ್ಟು ಹದಿನೇಳು ಕಡೆ ಕೃಷಿ ಭೂಮಿ ಇದೆ ಇದರಲ್ಲಿ ಒಂದು ಸೈಟು ತಂದೆ ರೇವಣ್ಣರಿಂದ ಗಿಫ್ಟ್ ಆಗಿ ಬಂದಿರೋದು ಎಲ್ಲ ಹದಿನೇಳು ಕೃಷಿ ಭೂಮಿಗಳ ಒಟ್ಟು ಮೌಲ್ಯ ಮೂರು ಪಾಯಿಂಟ್ ಆರು ಸೊನ್ನೆ ಕೋಟಿ ರೂಪಾಯಿ ಪ್ರಜ್ವಲ್ ರೇವಣ್ಣರ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಕೃಷಿ ಭೂಮಿ ಇದೆ ನಾಲ್ಕು ಕಡೆ ಕೃಷಿಯೇತರ ಭೂಮಿ ಇವರಿಗೆ ಹುಟ್ಟೂರು ಹೊಳೆ ನರಸೀಪುರದಲ್ಲಿ ಎರಡು ಹಾಸನ ಮತ್ತು ಮೈಸೂರಿನಲ್ಲಿ ತಲಾ ಒಂದು ಒಟ್ಟು ನಾಲ್ಕು ಕೃಷಿಯೇತರ ಸೈಟುಗಳಿವೆ ಇವುಗಳ ಒಟ್ಟು ಮೌಲ್ಯ ಎರಡು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿ ಇವರ ಆಸ್ತಿಯಲ್ಲಿ ಎರಡನೇ ದೊಡ್ಡ ಪಾಲು ಇರೋದು ಕೃಷಿಯೇತರ ಭೂಮಿದ್ದು ಮೈಸೂರಲ್ಲಿ ವಾಣಿಜ್ಯ ಕಟ್ಟಡ ಮೈಸೂರಿನ ಕುವೆಂಪು ನಗರದಲ್ಲಿರೋ ಕಮರ್ಷಿಯಲ್ ಬಿಲ್ಡಿಂಗ್ ಅಥವಾ ವಾಣಿಜ್ಯ ಕಟ್ಟಡವೊಂದಕ್ಕೆ ಪ್ರಜ್ವಲ್ ರೇವಣ್ಣ ಮಾಲೀಕರಾಗಿದ್ದಾರೆ ಇದರ ಮೌಲ್ಯ ಒಂದು ಪಾಯಿಂಟ್ ಒಂಬತ್ತು ಸೊನ್ನೆ ಕೋಟಿ ರೂಪಾಯಿ ಮೂರನೇ ದೊಡ್ಡ ಆಸ್ತಿ ಇದೇನೆ ಕೋಟಿ ಕೋಟಿ ಸಾಲ ಘೋಷಣೆ ಫ್ರೆಂಡ್ಸ್ ಒಂಬತ್ತು ಪಾಯಿಂಟ್ ಏಳು ಎಂಟು ಕೋಟಿ ಆಸ್ತಿಗೆ ಒಡೆಯರಾಗಿರೋ ಪ್ರಜ್ವಲ್ ರೇವಣ್ಣ ಮೂರು ಪಾಯಿಂಟ್ ಏಳು ಎರಡು ಕೋಟಿಯಷ್ಟು ಸಾಲ ಹೊಂದಿರೋದಾಗಿಯೂ ತೋರಿಸಿಕೊಂಡಿದ್ದಾರೆ ಇದರಲ್ಲಿ ತಂದೆ ರೇವಣ್ಣಗೆ ಕೊಡಬೇಕಿರೋ ಒಂದು ಪಾಯಿಂಟ್ ಎರಡು ಆರು ಕೋಟಿ ಸಾಲ ತಾಯಿ ಭವಾನಿ ರೇವಣ್ಣಗೆ ಕೊಡಬೇಕಿರೋ ನಲ್ವತ್ ಮೂರು ಪಾಯಿಂಟ್ ಏಳು ಐದು ಲಕ್ಷ ಸಾಲ ಕೂಡ ಸೇರಿವೆ ಪ್ರಜ್ವಲ್ ರೇವಣ್ಣ ಆದಾಯ ಎಷ್ಟು ಫ್ರೆಂಡ್ಸ್ ಪ್ರಜ್ವಲ್ ರೇವಣ್ಣ ತಮ್ಮ ವಾರ್ಷಿಕ ಆದಾಯ ಹದಿನಾರು ಪಾಯಿಂಟ್ ಐದು ಒಂಬತ್ತು ಲಕ್ಷ ಅಂತ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆ ಟೈಮ್ ಅಲ್ಲಿ ಘೋಷಿಸಿಕೊಂಡಿದ್ರು ವರ್ಷಕ್ಕೆ ಹದಿನಾರು ಪಾಯಿಂಟ್ ಐದು ಒಂಬತ್ತು ಲಕ್ಷ ಅಂದ್ರೆ ತಿಂಗಳಿಗೆ ಒಂದು ಪಾಯಿಂಟ್ ಮೂರು ಎಂಟು ಲಕ್ಷ ಆಗುತ್ತೆ ದಿನಕ್ಕೆ ನಾಲ್ಕು ಸಾವಿರದ ಆರ್ನೂರು ರೂಪಾಯಿ ಆಗುತ್ತೆ ಆದಾಯದ ಮೂಲ ಏನು ಗೊತ್ತಾ ಇವರಿಗೆ ಪಾರ್ಟ್ನರ್ಶಿಪ್ ಫರ್ಮ್ ನಿಂದ ಬರುವ ಹಣ ಬ್ಯಾಂಕ್ ಬಡ್ಡಿ ಫಿಕ್ಸ್ಡ್ ಡೆಪಾಸಿಟ್ ಬಡ್ಡಿ ಹಾಲು ಮಾರಾಟದಿಂದ ಬರುವ ಹಣ ಮತ್ತು ಕೃಷಿಯಿಂದ ಬರುವ ಹಣವೇ ಆದಾಯದ ಮೂಲವಾಗಿದೆ ಈ ಹಿಂದೆ ಯಾವ ಉದ್ಯೋಗದಲ್ಲಿದ್ರು ಇವರು ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸುವಾಗ ತಮ್ಮ ಉದ್ಯೋಗ ಅಥವಾ ವೃತ್ತಿಯನ್ನ ಚನ್ನಾಂಬಿಕಾ ಕನ್ವೆನ್ಷನ್ ಹಾಲ್ ನ ಪಾರ್ಟ್ನರ್ ಅಂತ ಘೋಷಿಸಿಕೊಂಡಿದ್ರು ಎಷ್ಟು ಓದಿದ್ದಾರೆ ಗೊತ್ತಾ ಪ್ರಜ್ವಲ್ ರೇವಣ್ಣ ಬಿಇ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಪದವಿ ಪಡೆದಿದ್ದಾರೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಸ್ನಲ್ಲಿ ಇದನ್ನು ಪೂರೈಸಿದ್ರು ಸೊ ಫ್ರೆಂಡ್ಸ್ ಇದಿಷ್ಟು ಪ್ರಜ್ವಲ್ ರೇವಣ್ಣ ಎಷ್ಟು ಶ್ರೀಮಂತ ಇವರ ಬಳಿ ಏನೇನಿದೆ ಚುನಾವಣಾ ಅಫಿಡವಿಟ್ ನಲ್ಲಿ ಏನೇನು ತೋರಿಸಿಕೊಂಡಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ ಇನ್ನೂ ಕೆಲವೊಂದು ಆಸ್ತಿಯನ್ನ ಅಫಿಡವಿಟ್ ನಲ್ಲಿ ತೋರಿಸಿಲ್ಲ ಮುಚ್ಚಿಟ್ಟಿದ್ದಾರೆ ಅನ್ನೋದು ಇವರ ಮೇಲಿರೋ ಆರೋಪ ಇದೇ ಆರೋಪದಲ್ಲಿ ಸಂಸದ ಸ್ಥಾನ ಕಳ್ಕೊಂಡಿದ್ದಾರೆ ಇಂಥ ಪ್ರಜ್ವಲ್ ರೇವಣ್ಣ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ नम के सब्सक्राइब आगे धन्यवाद